ನೋಡಿ, ಹಾಗೆ ಅಂದರೆ ಮಗು ಸಣ್ಣದಿರ್ತದೆ, ಆ ಮಗುವಿಗೆ ಅದರ ಹೆಸರಿಟ್ಟೇ ಕರೀತಾರೆ ಅಂತೇನೆ. ಪುಟ್ಟ ಅಂತ ಕರೀತಾರೆ, ಕಿಟ್ಟಿ ಅಂತ ಕರೀತಾರೆ, ಮಗು ಅಂತ ಕರೀತಾರೆ. ಇದು ಸ್ವಾಭಾವಿಕ. ಅದಕ್ಕೇನೆ ಇನ್ನೊಂದು ಮಗು ಹುಟ್ಟಿದಾಗ ಆವಾಗ ಈ ಮಗುವಿನ ಹೆಸರಿನಲ್ಲಿ ಕರೀತಾರೆ. ನಮ್ಮ ದೇಶ ಹಾಗೆ ಸಾವಿರಾರು ವರ್ಷದಿತ್ತು, ಅದಕ್ಕೆ ಹೀಗೆ ಹೆಸರು ಇರಬೇಕು ಅಂತ ನಾವೇನು ಯೋಚನೆ ಮಾಡಿದೆ. ಹೊರಗಿನಿಂದ ಬಂದಾಗ ಅವರಿಗೆ ಅನಿಸಿತು, ಸಿಂಧು ನದಿಯನ್ನು ದಾಟಿ ಈ ಕಡೆ ಬಂದವರು ಅವರು ಹಿಂದೂಗಳು ಅಂತ ಅನಿಸಿತು. ಆ ಭಾಗಕ್ಕೆ ನನ್ನದೇನು ಆಕ್ಷೇಪ ನಾನು ವ್ಯಕ್ತಪಡಿಸ್ತಾ ಇಲ್ಲ ನಾನು. ಆದರೆ ಅದು ಅಶ್ಲೀಲ, ಅದು ಕೆಟ್ಟದು ಅಂತ ಹೇಳುವಂಥದ್ದು ಇದು ದುರ್ದೈವ ಅಂತ. ಅವರಿಗೆ ಇನ್ನೂ ಯಾವುದೇ ಪರಿಜ್ಞಾನ ಇಲ್ಲ ಇದರ ಬಗ್ಗೆ. ಹಿಂದುತ್ವನ ಇಡೀ ಜಗತ್ತು ಒಪ್ಪಿಕೊಳ್ತಾ ಇದೆ, ಇವತ್ತು ಜಗತ್ತು ಒಪ್ಪಿಕೊಳ್ತಾ ಇದೆ. ನಾನು ಆಗ ಪ್ರಸ್ತಾಪ ಮಾಡುವಾಗ ಅದನ್ನು ಹೇಳಿದೆ, ಎಲ್ಲರಿಗೂ ಸುಖವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಕೊಡುವಂಥ ಒಂದು ಧರ್ಮ, ಒಂದು ಸಂಸ್ಕೃತಿ, ಒಂದು ಜೀವನ ಮೌಲ್ಯಗಳಿದ್ದರೆ ಅದು ಹಿಂದೂಗಳಲ್ಲೇ ಇರುತ್ತೆ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲವೇ ಇಲ್ಲ. ಉಳಿದವರೆಲ್ಲರೂ ಅವರ ದೇವರನ್ನು ಪೂಜೆ ಮಾಡಿದರೆ ಮಾತ್ರ, ಅವರ ಪದ್ಧತಿಯಲ್ಲಿ ಆಚರಣೆ ಮಾಡಿದರೆ ಮಾತ್ರ ಭಗವಂತನ ಸಾಕ್ಷಾತ್ಕಾರ ಅಥವಾ ಸುಖ ಸಂತೋಷ ಅಂತ ಹೇಳಿದರೆ, ಯಾವುದೇ ದೇವರನ್ನು ಪೂಜೆ ಮಾಡಿದರೂ ನಾವು ಅವಕಾಶ ಕೊಡುವಂಥದ್ದು ಅದು ಮೊದಲನೇ ಸಂಗತಿ ಅಂತ ಹಿಂದೂ ಚಿಂತನೆ. ಇದರಲ್ಲಿ ಅಶ್ಲೀಲದ ಸಂಗತಿಗಳೇನಿದೆ, ಕೆಟ್ಟದ್ರ ವಿಷಯಗಳೇನಿದೆ, ಎಲ್ಲರಿಗೂ ಎಲ್ಲ ಅವಕಾಶವನ್ನು ಕೊಡ್ತೇವೆ. ನಿನ್ನ ಯಾವ ರೂಪದಲ್ಲಿ ನೀನು ನೋಡ್ತೀವ, ಚಿತ್ರ ಬರಿಬೇಕು ಅಂತಂದರೆ ಯಾವ ರೀತಿಯ ಚಿತ್ರ ಬೇಕಾದ್ರೆ ಬರಿ ನೀನು ಎಂತ ಅಂದಲ್ಲಿ. ನಿನ್ನ ನಾನು ಒಂದು ಮನೆಗೆ ಹೋಗಿದ್ದೆ, ಗಣಪತಿ ಅದನ್ನು ಆಶ್ಚರ್ಯದ ಮೇಲೆ ಆಶ್ಚರ್ಯ, ಅದು ಹೇಗೆಗೋ ಮಾಡಿದ್ದಾರೆ. ಇಡೀ ಜಗತ್ತಿನಲ್ಲಿದ್ದಾನೆ ಗಣಪ, ಇಲ್ಲಿ ದೊಡ್ಡ ಹೊಟ್ಟೆಯ ಗಣಪ ಇದ್ದಾನೆ. ಏನೂ ಇಲ್ಲದ ಹೊಟ್ಟೆ ಇಲ್ಲದಂಥ ಚಿತ್ರ ಇರುವಂಥ ಗಣಪತಿಯು ಸಿಂಗಾಪುರ ಉಳಿದ ಕಡೆಯಲ್ಲಿ ಕಾಣ್ತದೆ. ಅದಕ್ಕೆ ಅವಕಾಶಗಳಿದೆ ಅಂತ. ಅದಕ್ಕೆ ಇಂಥ ಅವಕಾಶಗಳು ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ರೀತಿಯಲ್ಲಿ ಅವನು ಯೋಚನೆ ಮಾಡ್ತಾನೆ. ಅದಕ್ಕೆ ಎಲ್ಲದಕ್ಕೂ ಅವಕಾಶ ಇರುವಂಥದ್ದು ಹಿಂದೂ ಧರ್ಮದಲ್ಲಿ. ಅದಕ್ಕೆ ಇದು ಅಶ್ಲೀ ಆಗಲಿ ಸಾಧ್ಯ ಎಲ್ಲ, ಸರ್ವಶ್ರೇಷ್ಠ ಜಗತ್ತಿನ ಸರ್ವಶ್ರೇಷ್ಠ ಒಂದು ಧರ್ಮ, ಒಂದು ಸಂಸ್ಕೃತಿ, ಒಂದು ಜೀವನ ಮೌಲ್ಯಗಳಿದ್ದರೆ ಅದು ಹಿಂದೂ. ರಾಜಕೀಯ ಕಾರಣಕ್ಕೋಸ್ಕರ ಏನೇನು ಮಾತಾಡುವಂಥದ್ದು ಅದು ಅಶ್ಲೀಲ ಅಂತ, ಮಾತಾಡ್ತಾ ಇರುವಂಥದ್ದು ಅಶ್ಲೀಲ. ಆ ರೀತಿ ಬರಬಾರ್ದು ನಾಲಿಗೆಯಲ್ಲಿ, ಅಂಥ ಶಬ್ದಗಳು ಬರಬಾರ್ದು. ಮತ್ತು ಇದನ್ನು ಅವರು ತಿಳ್ಕೊಳ್ಳೇ ಇಲ್ಲ, ತಿಳ್ಕೊಂಡಿದ್ರು ಕೂಡ ರಾಜಕೀಯ ಕಾರಣಕ್ಕೋಸ್ಕರ ಯಾರನ್ನೋ ಮೆಚ್ಚಿಸಲಿಕ್ಕೋಸ್ಕರ ಮಾಡ್ತಾರೆ. ಈ ಮೆಚ್ಚುಗೆ ಯಾವುದಿದೆ, ಯಾರನ್ನೋ ಮೆಚ್ಚಿಸುವಂಥದ್ದು ಅಥವಾ ತುಷ್ಟೀಕರಣ ಯಾವುದಿದೆ, ಅದುವೇ ನಮ್ಮ ದೇಶವನ್ನು ವಿಭಜನೆ ಮಾಡಿದ್ದು. ಈಗಲೂ ದೇಶವನ್ನು ವಿಭಜನೆ ಮಾಡ್ತಾ ಇರುವಂಥದ್ದು ಭಯೋತ್ಪಾದನೆಗೂ ಅದುವೇ ಕಾರಣ. ಅದೆಲ್ಲದಕ್ಕೂ ಅವರು ಬೆಂಬಲ ಮಾತಾಡ್ತಾರೆ. ಈಗ ಮಂಗಳೂರಿನ ಬಗ್ಗೆ ಯಾರು ಮಾತಾಡ್ತಾರಾ? ಅಲ್ಲಿ ಒಬ್ಬ 35 ಆ ಶ್ರದ್ಧಾ ಅಂತ ಹೇಳುವಂಥ ಹೆಣ್ಣುಮಗಳನ್ನು ಪ್ರೀತಿಸಿದ ನಾಟಕ ಮಾಡಿ 35 ತುಂಡುಗಳನ್ನು ಮಾಡಿ ಬಿಸಾಡ್ತಾರೆ, ಅದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಇವರು? ಅದು ಸರಿ ಅಂತ ಹೇಳ್ತಾರೆ ಇವರು. ಅಂದರೆ ಇನ್ನೊಂದು ರೀತಿಯಲ್ಲಿ ಅದಕ್ಕೆ ಬೆಂಬಲ ಕೊಡುವಂಥ ಕಾರ್ಯ ಮಾಡ್ತಾರೆ. ಇದು ದೇಶದ್ರೋಹದ ಕಾರ್ಯ, ಇದು ದೇಶದ್ರೋಹದ ಕಾರ್ಯ. ಈ ರೀತಿ ದೇಶದ್ರೋಹದ ಕಾರ್ಯ ಮಾಡಬಾರ್ದು. ಅದಕ್ಕೋಸ್ಕರ ಇದು ಸಾವಿರ ವರ್ಷಗಳಿಂದ ಹಿಂದೂ ದೇಶ, ಹಿಂದುತ್ವ ಇದರ ಮೂಲ ಚಿಂತನೆ, ಇದರ ಸತ್ವ ತತ್ವ ಎಲ್ಲ ಹಿಂದುತ್ವವೇ. ಅದಕ್ಕೋಸ್ಕರ ಹಿಂದುತ್ವವನ್ನು ತೆಗೆದರೆ ಇದು ಬರಡಾಗಿ ಹೋಗ್ತದೆ. ಈಗ ಬೇರೆ ಬೇರೆ ದೇಶಗಳಲ್ಲಿ ಏನೇನಾಗ್ತಾ ಇದೆ, ಈಗ ಅಫ್ಘಾನಿಸ್ತಾನ ಅಂಥ ದೇಶಗಳಲ್ಲಿ ಅದೇ ಸ್ಥಿತಿ ಈ ದೇಶಕ್ಕೆ ಬಂದುಬಿಡ್ಬೋದು. ಅದಕ್ಕೆ ಹಿಂದುತ್ವವೇ ಉಳಿಯುವಂಥದ್ದು, ಹಿಂದೂಗಳೇ ಇದನ್ನು ಉಳಿಸಬೇಕಾದ್ರೆ ಎಲ್ಲ ನಮ್ಮೆಲ್ಲರ ಜವಾಬ್ದಾರಿ ಅದುವೇ ಆಗಿದೆ ಅಂತ ನನಗೆ ಅನಿಸುತ್ತೆ.